ಬೆಂಗಳೂರು ಉತ್ತರದಲ್ಲಿ ಕಣಕ್ಕಿಳಿಯೋದಕ್ಕೆ ಕೃಷ್ಣ ಭೈರೇಗೌಡಗೆ ಈಗ ಒತ್ತಾಯ ಮಾಡಲಾಗ್ತಾ ಇದ್ದು ಎಚ್ ಡಿ ದೇವೇಗೌಡರು ಕೃಷ್ಣ ಭೈರೇಗೌಡರ ಮನವೊಲಿಕೆ ಯತ್ನದಲ್ಲಿದ್ದಾರೆ ಎನ್ನಲಾಗಿದೆ. ಬೆಂಗಳೂರಿನ ಕೃಷ್ಣ ಭೈರೇಗೌಡ ನಿವಾಸಕ್ಕೆ ದೇವೇಗೌಡರು ಆಗಮಿಸಿದ್ದು ಸೀಟು ಹಂಚಿಕೆಯಲ್ಲಿ ಜೆಡಿಎಸ್ ಪಾಲಾಗಿದೆ ಬೆಂಗಳೂರು ಉತ್ತರ. ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದಕ್ಕೆ ದೇವೇಗೌಡರ ಹಿಂದೇಟು ಹಾಕ್ತಾ ಇದ್ದಾರೆ. ಹೀಗಾಗಿ ಬೆಂಗಳೂರು ಉತ್ತರ ಕ್ಷೇತ್ರದ ಅಭ್ಯರ್ಥಿಗಾಗಿ ಹುಡುಕಾಟ ನಡೆಸಲಾಗ್ತಾ ಇದ್ದು ಕೃಷ್ಣ ಭೈರೇಗೌಡಗೆ ಅಭ್ಯರ್ಥಿಯಾಗಿ ನಿಲ್ಲುವಂತೆ ಜೆಡಿಎಸ್ ನಿಂದ ಈಗ ಒತ್ತಡ ಹೇರಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನೇರ ಮಾತುಕತೆಗೆ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರೇ ಆಗಮಿಸಿರುವುದು ಬೆಂಗಳೂರು ಉತ್ತರದಲ್ಲಿ ಕಣಕ್ಕಿಳಿಬೇಕು ಅಂತ ಈಗ ಕೃಷ್ಣ ಭೈರೇಗೌಡ ಅವರಿಗೆ ಒತ್ತಾಯ ಮಾಡಲಾಗ್ತಾ ಇದ್ದು ಎಚ್ ಡಿ ದೇವೇಗೌಡರು ಕೃಷ್ಣ ಭೈರೇಗೌಡರ ಮನವೊಲಿಕೆಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಹಿಂದೆ ಕೃಷ್ಣ ಭೈರೇಗೌಡರು ನನ್ನ ಕಣಕ್ಕಿಳಿಯೋದಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ರು. ಆದರೆ ಈಗ ಅವರ ಮನವೊಲಿಕೆಯ ಪ್ರಯತ್ನದಲ್ಲಿ ದೇವೇಗೌಡರು ಮುಂದಾಗಿದ್ದಾರೆ. ಯಾಕಂದ್ರೆ ದೇವೇಗೌಡರೇ ಬೆಂಗಳೂರು ಉತ್ತರದಿಂದ ಕಣಕ್ಕಿಳಿತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಮನಸ್ಸು ಬದಲಾಯಿಸಿದ ದೇವೇಗೌಡರು ಅಲ್ಲಿ ಕಣಕ್ಕಿಳಿಯೋದಕ್ಕೆ ನಿರಾಕರಿಸ್ತಾ ಇದ್ದಾರೆ. ಸಾಕಷ್ಟು ಲೆಕ್ಕಾಚಾರಗಳನ್ನು ಹಾಕಿದ ಸಂದರ್ಭದಲ್ಲಿ ದೇವೇಗೌಡರಿಗೆ ಅಲ್ಲಿ ಗೆಲುವು ಕಷ್ಟ ಅನ್ನುವಂಥದ್ದು ಮನವರಿಕೆ ಆಗ್ತಾ ಇದ್ದಂತೆ ಅದಕ್ಕೆ ನಿರಾಕರಣೆ ಮಾಡಿದರು. ಈಗ ಅಲ್ಲಿ ಜೆಡಿಎಸ್ ಪಾಲಾಗಿರುವಂತಹ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಸ್ಪರ್ಧಿಸೋದಕ್ಕೆ ಈಗ ಅಭ್ಯರ್ಥಿಗಾಗಿ ಹುಡುಕಾಟ ನಡೆಸಲಾಗ್ತಾ ಇದ್ದು ಕೃಷ್ಣ ಭೈರೇಗೌಡಗೆ ಅಭ್ಯರ್ಥಿಯಾಗಿ ನಿಲ್ಲುವಂತೆ ಜೆಡಿಎಸ್ ಒತ್ತಡ ಹೇರ್ತಾ ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ನೇರ ಮಾತುಕತೆಗೆ ಜೆಡಿಎಸ್ ವರಿಷ್ಠರೇ ಆಗಮಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಪ್ರಸನ್ನ, ಬೆಂಗಳೂರು ಉತ್ತರ ಜೆಡಿಎಸ್ ಪಾಲಾಗಿದೆ, ಆದ್ರೆ ಕೃಷ್ಣ ಭೈರೇಗೌಡರಿಗೆ ಈಗ ಒತ್ತಾಯ ಮಾಡ್ತಾ ಇದ್ದಾರೆ ದೇವೇಗೌಡರು ಅಂತ, ಏನ್ ಲೆಕ್ಕಾಚಾರ ದೇವೇಗೌಡರದ್ದು ಹಾಗಾದ್ರೆ? ಸುಗನ್ಯಾ, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಇದೀಗ ಜೆಡಿಎಸ್ ತೆಕ್ಕೆಯಲ್ಲಿದೆ. ಆದ್ರೆ ಇಲ್ಲಿ ಒಂದು ಸೂಕ್ತ ಅಭ್ಯರ್ಥಿ ಇನ್ನೂ ಕೂಡ ಸ್ಪಷ್ಟವಾಗಿ ಸಿಗ್ತಾ ಇಲ್ಲ. ಅದರಲ್ಲೂ ಮುಂಚೆ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ದೇವೇಗೌಡರು ಸ್ಪರ್ಧೆ ಮಾಡ್ತಾರೆ ಅನ್ನುವಂತ ಮಾತಿತ್ತು. ಆದ್ರೆ ಸದ್ಯ ತುಮಕೂರು ಕ್ಷೇತ್ರದತ್ತ ಜೆಡಿಎಸ್ ವರಿಷ್ಠ ದೇವೇಗೌಡರು ಒಲವನ್ನ ಹೊಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇದೀಗ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಯಾರು ಅಭ್ಯರ್ಥಿಯಾದರೆ ಸೂಕ್ತ ಅನ್ನುವಂತಹ ಒಂದು ನಿಷ್ಕರ್ಷೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಇದೀಗ ಕೃಷ್ಣ ಬೈರೇಗೌಡರ ಹೆಸರು ಮತ್ತು ಬಿ ಎಲ್ ಶಂಕರ್ ಅವರ ಹೆಸರು ಕೂಡ ಪ್ರಸ್ತಾಪ ಆಗಿದೆ. ಅಂದ್ರೆ ಪಕ್ಷದ ಚಿಹ್ನೆ ಜೆಡಿಎಸ್ ಡೇ ಆದ್ರೂ ಕೂಡ ಅಭ್ಯರ್ಥಿ ಕಾಂಗ್ರೆಸ್ನ ನಾಯಕರನ್ನ ನಿಲ್ಲಿಸಬೇಕು ಅನ್ನೋ ಬಗ್ಗೆ ಇದೀಗ ಚಿಂತನೆ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಸಚಿವ ಕೃಷ್ಣ ಬೈರೇಗೌಡರ ಜೊತೆ ನೇರವಾಗಿ ಚರ್ಚೆ ಮಾಡೋದಕ್ಕೆ ಇದೀಗ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರೇ ಅವರ ಸರ್ಕಾರಿ ನಿವಾಸಕ್ಕೆ ಆಗಮಿಸಿ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ ಬೆಂಗಳೂರು ಉತ್ತರ ಕ್ಷೇತ್ರದ ಕಾಂಗ್ರೆಸ್ ಶಾಸಕರು ದೇವೇಗೌಡರು ಸ್ಪರ್ಧೆ ಮಾಡಬೇಕು, ಇಲ್ಲದೆ ಹೋದ್ರೆ ನಾವು ಸೂಕ್ತವಾದಂತಹ ಬೆಂಬಲವನ್ನ ಕೊಡೋದಿಲ್ಲ, ಚುನಾವಣೆಯಲ್ಲಿ ಕೆಲಸ ಮಾಡೋದಿಲ್ಲ ಅನ್ನುವಂತಹ ಕಟುವಾದ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಅಲ್ಲಿ ಅಭ್ಯರ್ಥಿಯನ್ನ ಜೆಡಿಎಸ್ ನಿಂದ ಕಣಕ್ಕಿಳಿಸಿದ್ರೆ ಎಲ್ಲೋ ಒಂದ್ ಕಡೆ ಹಿಂದೇಟ್ ಆಗ್ಬಹುದು, ಹಿನ್ನಡೆ ಆಗ್ಬಹುದು ಅನ್ನುವಂತಹ ಒಂದು ಲೆಕ್ಕಾಚಾರವನ್ನು ಕೂಡ ಹಾಕೊಳ್ಳಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಇದೀಗ ಕೃಷ್ಣ ಬೈರೇಗೌಡರ ಹೆಸರೇ ಪ್ರಸ್ತಾಪ ಮಾಡಲಾಗಿದೆ. ಇದರ ಜೊತೆಗೆ ಕೃಷ್ಣ ಬೈರೇಗೌಡ ಒಪ್ಪದೇ ಇದ್ದ ಪಕ್ಷದಲ್ಲಿ ಬಿ ಎಲ್ ಶಂಕರ್ ಅವರನ್ನ ಜೆಡಿಎಸ್ ನ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಬೇಕು ಅನ್ನೋ ಬಗ್ಗೆಯೂ ಕೂಡ ಮಾತುಕತೆ ನಡೀತಾ ಇದೆ. ಇನ್ನು ಕೃಷ್ಣ ಬೈರೇಗೌಡರು ಆ ಒಂದು ಕ್ಷೇತ್ರದ ಭಾಗದವರೇ ಆಗಿದ್ದರಿಂದ, ಅವರು ಪ್ರಮುಖ ಸಚಿವರು ಕೂಡ ಆಗಿರೋದ್ರಿಂದ ಕಾಂಗ್ರೆಸ್ ಶಾಸಕರು ಮತ್ತು ಜೆಡಿಎಸ್ ಶಾಸಕರು ಇಬ್ಬರು ಕೂಡ ಅವರ ಮಾತನ್ನ ಕೇಳ್ತಾರೆ. ದೋಸ್ತಿ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಕೃಷ್ಣ ಬೈರೇಗೌಡರ ಮಾತು ಕೂಡ ಅತ್ಯಂತ ಪ್ರಮುಖವಾಗುತ್ತೆ. ಈ ಹಿನ್ನೆಲೆಯಲ್ಲಿ ಅವರ ಜೊತೆ ದೇವೇಗೌಡರು ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಯಾರು ಅಭ್ಯರ್ಥಿ ಆಗ್ಬೇಕು ಅನ್ನೋದು ಒಂದು ಕಡೆಯಾದ್ರೆ, ಕೃಷ್ಣ ಬೈರೇಗೌಡರ ಮೇಲೆ ಸಾಕಷ್ಟು ಒತ್ತಡ ಇದೆ, ಸ್ಪರ್ಧಿಸಬೇಕು ಅನ್ನುವಂಥದ್ದು, ಈ ಎಲ್ಲ ವಿಚಾರದ ಬಗ್ಗೆ ಚರ್ಚೆ ನಡೀತಾ ಇದೆ. ಸುಕನ್ಯಾ, ಧನ್ಯವಾದ ಪ್ರಸನ್ನ.